ನಮಸ್ಕಾರ ಎಲ್ರಿಗೂ ನಾನು ನಿಮ್ಮ ಋಷಿ ಮಾತಾಡ್ತಾ ಇದ್ದೀನಿ ಇವಾಗಷ್ಟೇ ಪುಕ್ಸಟೆ ಲೈಫ್ ಸಿನಿಮಾನ ನೋಡ್ಕೊಂಡು ಬಂದಿದ್ದೀನಿ ನನಗೆ ಆಕ್ಚುಲಿ ಇನ್ನೂ ಆ ಒಂದು ಗುಂಗಲೆ ಇದ್ದೀನಿ ನಾನು ಸಿನಿಮಾ ನೋಡಾದ್ಮೇಲೆ ನನಗೆ ಪರ್ಸನಲಿ ಸಂಚಾರಿ ವಿಜಯ್ ಇರಬೇಕಾಗಿತ್ತು ಅನ್ನೋದೇ ಇವಾಗ ತುಂಬ ಗಾಢವಾಗಿ ಕಾಡ್ತಾ ಇರುವಂಥ ಒಂದು ಯೋಚನೆ ನನಗೆ ಸಿನಿಮಾ ಸಿಕ್ಕಾಪಟ್ಟೆ ಇಷ್ಟ ಆಯಿತು ಇನ್ಫ್ಯಾಕ್ಟ್ ನಾನು ನೋಡಿರೋ ಹಾಗೆ ರೀಸೆಂಟ್ ಟೈಮ್ಸಲ್ಲಿ ಬಂದಿರುವಂಥ ಒಂದು ಅದ್ಭುತ ಕನ್ನಡ ಸಿನಿಮಾ ಇದು ಅಂತ ಹೇಳಿದ್ರೆ ಖಂಡಿತವಾಗ್ಲೂ ಅದು ಒಂದು ಎಕ್ಸಾಜರೇಷನ್ ಅಲ್ಲವೇ ಅಲ್ಲ ನನಗೆ ಈ ಒಂದು ಕಥೆಯನ್ನು ಹೇಳಿರುವಂಥ ಒಂದು ರೀತಿ ಇದೆಯಲ್ಲ ಶುರುನಲ್ಲಿ ಸಿನಿಮಾ ಸ್ಟಾರ್ಟ್ ಆಗೋ ಅಂಥ ಒಂದು ರೀತಿ ಅದಾದಮೇಲೆ ಪ್ರೋಗ್ರೆಸ್ ಯಾವ ರೀತಿ ಆಗುತ್ತೆ ಅದಾದಮೇಲೆ ಕ್ಲೈಮ್ಯಾಕ್ಸಿಗೆ ಯಾವ ರೀತಿ ಎಂಡ್ ಆಗುತ್ತೆ ಕಡೆಗೆ ಅವನ್ನೆಲ್ಲ ಮುಗ್ದಾದ್ಮೇಲೂ ಕೂಡ ನಿರ್ದೇಶಕರು ತಾವು ಏನೇನು ಹೇಳಬೇಕು ಅಂತ ಅಂದ್ಕೊಂಡಿದ್ರು ಅವನ್ನೆಲ್ಲ ರೌಂಡ್ ಆಫ್ ಮಾಡಿರೋವಂಥ ಒಂದು ರೀತಿ ನಾನು ಕತೆ ಬಗ್ಗೆ ಜಾಸ್ತಿ ಮಾತನಾಡೋದಕ್ಕೆ ಹೋಗೋದಿಲ್ಲ ಯಾಕಂತ ಹೇಳಿದ್ರೆ ಅದನ್ನು ನೀವು ಎಕ್ಸ್ಪೀರಿಯನ್ಸ್ ಮಾಡಬೇಕು ಹೃದಯಕ್ಕೆ ನಾಟುವಂಥ ಒಂದು ಸಿನಿಮಾ ಇದು ಅಂತ ಹೇಳೋದ್ರಲ್ಲಿ ಖಂಡಿತವಾಗ್ಲೂ ತಪ್ಪಿಲ್ಲ ನನಗೆ ನಿಜವಾಗ್ಲೂ ತುಂಬಾ ಖುಷಿ ಕೊಟ್ಟಿರುವಂಥ ಒಂದು ಸಿನಿಮಾ ನಿರ್ದೇಶಕರ ಮೇಲೆ ಬಹಳಷ್ಟು ಹೆಮ್ಮೆ ಇದೆ ನನಗೆ ನಮ್ಮ ಇಂಡಸ್ಟ್ರಿಗೆ ಒಂದು ಅದ್ಭುತವಾದಂಥ ಟ್ಯಾಲೆಂಟ್ ಆಗ್ತಾರೆ ಅನ್ನೋ ಒಂದು ಕಾನ್ಫಿಡೆನ್ಸ್ ಇತ್ತು ಇವತ್ತು ಈ ಸಿನಿಮಾ ನೋಡಾದ್ಮೇಲೆ ಅಕ್ಷರಶಃ ಅದು ಸತ್ಯ ಅನ್ನೋ ಒಂದು ಮಾತು ಹೇಳೋದಕ್ಕೆ ಇಷ್ಟಪಡ್ತೀನಿ ನಾನು ಆ್ಯಂಡ್ ಅವರ ನೆಕ್ಸ್ಟ್ ಫಿಲ್ಮ್ಗೆ ನಾನು ವೆಯ್ಟ್ ಮಾಡ್ತಾ ಇರ್ತೀನಿ ಆ್ಯಂಡ್ ಸಿನಿಮ್ಯಾಟೋಗ್ರಫಿ ಅದ್ವೈತ್ ಅವರ ಒಂದು ಕೇಪಬಿಲಿಟಿ ಏನಿದೆ ಅದನ್ನು ನಾವು ಕವಲುದಾರಿನಲ್ಲಿ ನೋಡಿದ್ವಿ ಆ್ಯಂಡ್ ನಾನು ಅವ್ರ ಜೊತೆ ವರ್ಕ್ ಮಾಡಿದ್ದೆ ಒನ್ ಆಫ್ ಮೈ ಫೇವ್ರೆಟ್ ಸಿನಿಮ್ಯಾಟೋಗ್ರಫರ್ಸ್ ಅಂತ ಹೇಳಿದ್ರೆ ಖಂಡಿತವಾಗ್ಲೂ ತಪ್ಪಲ್ಲ ನನಗೆ ಈ ಸಿನಿಮಾದಲ್ಲಿ ಹಿ ವಾಸ್ ದ ಸ್ಟಾರ್ ಸಿನಿಮ್ಯಾಟೋಗ್ರಫಿ ಅತ್ಯದ್ಭುತವಾಗಿದೆ ಅವರು ಕೆಲವೊಂದಿಷ್ಟು ಬಾರಿ ನಾವು ಸಿನಿಮ್ಯಾಟೋಗ್ರಫಿನ ನೋಡಿದಾಗ ಅದನ್ನು ಅದ್ರ ಬಗ್ಗೆ ನಮ್ಮ ಗಮನ ಜಾಸ್ತಿ ಹರಿದಿರೋದಿಲ್ಲ ಬಟ್ ಇದರಲ್ಲಿ ವಿಜುವಲ್ಸಿಂದನೇ ಒಂದಷ್ಟು ಕತೆಗಳನ್ನು ಹೇಳೋದಕ್ಕೆ ಪ್ರಯತ್ನ ಪಟ್ಟಿದ್ದಾರೆ ನಿರ್ದೇಶಕರು ಹಾಗಿದ್ದಾಗ ಒಂದು ವಿಜುವಲಲ್ಲೇ ಸ್ಟೋರಿ ನರೇಟ್ ಮಾಡೋದು ತುಂಬ ಕಷ್ಟದಂಥ ಒಂದು ಕೆಲಸ ಅದನ್ನು ಸಿನಿಮ್ಯಾಟೋಗ್ರಫರ್ ಅಚೀವ್ ಮಾಡಬೇಕು ಅಂತ ಹೇಳಿದ್ರೆ ಖಂಡಿತವಾಗ್ಲೂ ಅದು ತುಂಬ ಕಷ್ಟದ ಕೆಲಸ ಐ ಥಿಂಕ್ ಅದ್ವೈತ ಹ್ಯಾಸ್ ಡನ್ ಅ ಫ್ಯಾಬ್ಯುಲಸ್ ಜಾಬ್ ಮ್ಯೂಸಿಕ್ ಬಹಳ ಚೆನ್ನಾಗಿದೆ ಪರ್ಫಾರ್ಮೆನ್ಸಸ್ ಆರ್ ಎಕ್ಸ್ಟ್ರಾಡಿನರಿ ಐ ಥಿಂಕ್ ಕಾಸ್ಟಿಂಗ್ ಬ್ರಿಲಿಯಂಟ್ ಕಾಸ್ಟಿಂಗ್ ಪ್ರತಿಯೊಂದು ಪಾತ್ರಕ್ಕೂ ಕೂಡ ಅದ್ಭುತವಾದಂಥ ನಟರನ್ನ ಹಾಕಿದ್ದಾರೆ ಓವರ್ಆಲ್ ಈ ಸಿನಿಮಾನ ನೋಡಾದ್ಮೇಲೆ ಸಾಕಷ್ಟು ಪ್ರಶ್ನೆಗಳನ್ನು ನಮ್ಮ ತಲೆಯಲ್ಲಿ ಉಳಿಯೋ ಹಾಗೆ ಮಾಡುತ್ತೆ ಒಂದಷ್ಟು ಯೋಚನೆಗಳು ನಮ್ಮ ತಲೆಯಲ್ಲಿ ಉಳ್ಕೊಳ್ಳುತ್ತೆ ಸೊ ಹಾಗಾಗಿ ಬಹಳ ಒಂದು ಅದ್ಭುತವಾದಂಥ ಸಿನಿಮಾ ದಯವಿಟ್ಟು ಚಿತ್ರಮಂದಿರಕ್ಕೆ ಬಂದು ಈ ಸಿನಿಮಾವನ್ನು ನೋಡಿ ಸಂಚಾರಿ ವಿಜಯ್ ಅದ್ಭುತವಾಗಿ ಪರ್ಫಾರ್ಮ್ ಮಾಡಿದ್ದಾರೆ ಅವರ ಒಂದು ನೆನಪಿಗಾಗಿ ಈ ಒಂದು ಕೊಡುಗೆಯನ್ನು ನಾವು ನೀಡೋಣ ಅಂತ ಕೇಳ್ಕೊಳ್ತೀನಿ ಥ್ಯಾಂಕ್ ಯು